Very good morning to all final BCom students. Welcome to the last aspect of SG contract. As you all know, there are five types of SG contracts, and we have discussed it. Already have discussed three types. Only two are pending. One number four and one number five are pending. So you can remember the sections very easily. Section 68 begins with 68. So five different types: 68. 69, 70, 71, 72. Section 68 to section 72. So there are five types of quasi contract. And these types of quasi contract you can expect from the semester exam also, my dear students. Now come to the fourth point, the responsibility of finder of goods or responsibility of finder of lost goods, one and the same. Section 71. Now, who is a finder of lost goods? Finder of lost goods, yaro. Finder of lost goods is a person who finds the lost goods belonging to another. Yaro. Ato yarige o innobbana kaladu hoda vastu sikkirtade avane finder of lost goods. A person who finds the lost goods belonging to another person. Innobbana kalada hoda vastuvana yarige sikkirtade yarige hudkirtane yarige sikkirtade avane finder of lost goods. Okay, now as far as the finder of lost goods responsibility is concerned, nodi title hege baruthe illi, finder of lost goods or responsibility of finder of lost goods. As far as responsibility of finder of lost goods is concerned, it is equal to Bailey. The responsibility of the finder of lost goods and the responsibility of Bailey, spelling B-A-I-L-E-E. Bailey and Chadidra fence alla. Now, Uralala Bailey and Chadavala, Bailey Actavala, other English fence adala. Bailment and on chapter Nimigida. Mundinil Bratha. You got a separate chapter called Bailment. Bailment is nothing but an agreement made between the two persons. One must be the bailer, the second party must be the bailee. Obba bailer agbeko innobba bailee agbeko anta helthare. So bailer matte bailee madde oppanda maadkovatadike bailment anta helthanu. Okay, the best example to understand the concept bailee or bailer or bailment is the tailor. Neevu ನಿಮ್ಮ ಬಟ್ಟೆಯನ್ನು ಸ್ಟಿಚ್ ಮಾಡಲಿಕ್ಕೆ ನೀವು ಟೈಲರಿಗೆ ಕೊಡ್ತೀರಿ, ಟೈಲರ್ ಅಂತ ಹೇಳ್ತಾನೋ ಅಲ್ವಾ, ಟೈಲರ್ ಟೈಲರ್. ಇನ್ ಕೇಸ್ ಆಫ್ ಬೇಲ್ಮೆಂಟ್, ಗೂಡ್ಸ್ ವಿಲ್ ಮೂವ್ ಫ್ರಾಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಫಾರ್ ಎ ಸ್ಪೆಸಿಫಿಕ್ ಆಬ್ಜೆಕ್ಟ್, ಫಾರ್ ದಿ ಸ್ಪೆಸಿಫಿಕ್ ಪರ್ಪಸ್. ಅಂದರೆ ಒಂದು ವಸ್ತು ಒಬ್ಬನಿಂದ ಇನ್ನೊಬ್ಬನಿಗೆ ಒಂದು ಪರ್ಪಸ್ಗೋಸ್ಕರ ಮೂವ್ ಆಗುತ್ತೆ ಅಂತ ಒಂದು ಅಗ್ರಿಮೆಂಟಿಗೆ ನಾವು ಬೇಲ್ಮೆಂಟ್ ಅಂತ ಹೇಳ್ತೀವಿ. ಅದು ಮುಂದೆ ನೀವು ಕಲಿತೀರಿ. ಇಲ್ಲಿ ನೀವು ಬಟ್ಟೆ ಕೊಟ್ಟಿದ್ದು ಯಾರಿಗೆ, ಟೈಲರಿಗೆ. ಸೊ ಯು ವಿಲ್ ಬಿ ಕನ್ಸಿಡರ್ ಆಸ್ ಎ ಬೇಲರ್, ನೀವು ಇಲ್ಲಿ ಬೇಲರ್. ಯಾರು ಬಟ್ಟೆಯನ್ನು ಕೊಡ್ತಾನೆ ಹೊಲಿಲಿಕ್ಕೆ, ಓನರ್ ಇದ್ನಲ್ಲ, ಓನರ್ ಆಫ್ ದಿ ಕ್ಲಾತ್, ಅವನು ಬೇಲರ್. ಬೇಲಿ ಯಾರಾಗಿದ್ರೆ, ನೀವು ಯಾರಿಗೆ ಕೊಟ್ಟಿದ್ದು ಬಟ್ಟೆ, ಟೈಲರಿಗೆ ಕೊಟ್ಟಿದ್ದು, ಟೈಲರಿಗೆ ಕೊಟ್ಟಿದ್ದು. ಸೊ ಟೈಲರ್ ಆರ್ ಟೈಲರ್ ಈಸ್ ಬೇಲಿ. ನೀವು ಕೊಟ್ಟ ಬಟ್ಟೆಯನ್ನು ನಿಮ್ಮ ಟೈಲರು ಚೆಂದ ಮಾಡಿ ಇಟ್ಕೊಳ್ಬೇಕು. ಚೆನ್ನ ಮಾಡಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಇಸ್ತ್ರಿ ಹಾಕಿ ಇಟ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಕೇರ್ಲೆಸ್ ಆಗಿ ರೆಕ್ಲೆಸ್ ಆಗಿ ಅದನ್ನ ಇಟ್ಕೊಳ್ಳಿಕ್ ಆಗಲ್ಲ. ಅವನು ಸಪೋಸ್ ಓಪನ್ ಪ್ಲೇಸ್ ಅಲ್ಲಿ ಇಟ್ಟು ಮನೆಗೆ ಹೋಗ್ತಾನೆ, ಮಾರನೇ ದಿವಸ ಬರುವಾಗ ಮಧ್ಯೆ ನಮ್ಮ ಇಲಿ ರಾಜ ಇದ್ದಲ್ಲ, ಗಣಪತಿಯ ವಾಹನ ಇಲಿ ಹೆಗ್ಗಳ, ಅದು ಬಂದು ಬಟ್ಟೆ ಕಟ್ ಮಾಡಿ ಬಟ್ಟೆ ಪೀಸ್ ಪೀಸ್ ಆದರೆ ಹೂ ಇಸ್ ರೆಸ್ಪಾನ್ಸಿಬಲ್? ವೆದರ್ ಯುವರ್ ರೆಸ್ಪಾನ್ಸಿಬಲ್ ಆರ್ ಯುವರ್ ಟೇಲರ್ ಇಸ್ ರೆಸ್ಪಾನ್ಸಿಬಲ್? ಯುವರ್ ಟೇಲರ್ ಇಸ್ ರೆಸ್ಪಾನ್ಸಿಬಲ್ ಬಿಕಾಸ್ ಯುವರ್ ಟೇಲರ್ ಮಸ್ಟ್ ಟೇಕ್ ದ ರೀಸನಬಲ್ ರೆಸ್ಪಾನ್ಸಿಬಿಲಿಟಿ. ಯುವರ್ ಟೇಲರ್ ಮಸ್ಟ್ ಟೇಕ್ ರೀಸನಬಲ್ ಕೇರ್ ಫಾರ್ ಯುವರ್ ಪ್ರಾಪರ್ಟಿ. ನೀವು ಕೊಟ್ಟಂಥ ಆ ಕ್ಲಾತಿಗೆ ಅವನು ಜವಾಬ್ದಾರನಾಗ್ತಾನೆ. ನೀವು ಬಟ್ಟೆ ಕೊಟ್ಟಿದ್ದೆ ಯಾಕೆ ಅವನಿಗೆ, ಇಲಿಗೆ ಇಲಿಗೆ ಕೊಡ್ಲಿಕ್ಕ, ಇಲಿ ತಿನ್ಲಿಕ್ಕೆ ಕೊಟ್ಟಿದ್ದೆ ನಾವು? ನೋ, ನೀವು ಕೊಟ್ಟು ಬಟ್ಟೆ ಕೊಟ್ಟಿದ್ದೆ ಯಾಕಂದ್ರೆ ಟು ಬಿ ಸ್ಟಿಚ್ಡ್ ಇನ್ ಟು ಎ ಸೂಟ್. ನಿಮಗೆ ಅಳತೆ ಪ್ರಕಾರ ನಿಮ್ಗೆ ಯಾವ ರೀತಿ ಬೇಕೋ, ಫಿಟ್ಟಿಂಗ್ ಬೇಕೋ ಆ ರೀತಿ, ನಿಮಗೆ ಡಿಸೈನ್ ಬೇಕೋ ಆ ರೀತಿ, ಫ್ಯಾಷನ್ ಬೇಕೋ ಆ ರೀತಿ, ಅವ್ನು ನಿಮಗೆ ಸ್ಟಿಚ್ ಮಾಡಿ ಕೊಡ್ಬೇಕು. ವಿದಿನ್ ಫ್ಯೂ ಡೇಸ್, ವಿದಿನ್ 15 ಡೇಸ್, 10-12 ಡೇಸ್, ಅವ್ನು ಡೇಸ್ ಹೇಳ್ತಾನೆ, ಆ ಡೇಸ್ ಕೊಡ್ತಾನೆ. ಕರೆಕ್ಟ್ ಅಲ್ಲ? ಅದು ಬಿಡಿ, ಡೇಸ್ ಒಂದೆರಡು ಸ್ಟಿಚ್ ಕರ್ಕೋ, ನೋ ಪ್ರಾಬ್ಲಮ್. ಬಟ್ ಬಟ್ಟೆ ಹಾಳಾಗ್ಲಿಕ್ಕಿಲ್ಲಲ್ಲ,
ಅಂದ್ರೆ ಅದಕ್ಕೆ ಹೇಳಿದ್ ನಾನು ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಫೈಂಡರ್ ಆಫ್ ಗೂಡ್ಸ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ದಿ ಬೇಲಿ ರೆಸ್ಪಾನ್ಸಿಬಿಲಿಟಿ ಇಸ್ ಒನ್ ಆ್ಯಂಡ್ ದಿ ಸೇಮ್. ಈಗ ಬೇಲಿ ಯಾರನ್ನು ಗೊತ್ತಾಯ್ತು ನಿಮ್ಗಲ್ವಾ? ಹೂ ಇಸ್ ಎ ಬೇಲಿ? ಟೈಲರ್. ನಮ್ಮ ಕೊಟ್ಟ ಎಕ್ಸಾಂಪಲ್ ಅಲ್ಲಿ ಕ್ಲಾತ್ ಎಕ್ಸಾಂಪಲ್, ನೀವು ಬಟ್ಟೆ ಕೊಟ್ಟರೆ ಸ್ಟಿಚ್ ಮಾಡ್ಲಿಕ್ಕೆ ಟೈಲರ್ ಕೊಟ್ಟರೆ, ಟೈಲರ್ ಇಸ್ ಕನ್ಸಿಡರ್ ಎಸ್ ಎ ಬೇಲಿ. ಅವನು ನಿಮ್ಮ ಬಟ್ಟೆಯನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು ಎಲ್ಲಿ ತನಕ, ಅದನ್ನ ನೀವು ಹೇಳಿದಾಗೆ ಸ್ಟಿಚ್ ಮಾಡಿ ಕೊಡೋ ತನಕ. ಒಟ್ಟ ಮೇಲೆ ನಿಮ್ಮ ಜವಾಬ್ದಾರಿ. ನಿಮ್ಮ ಮನೇಲಿ ಇಲ್ಲಿ ಬಂದು ತಿನ್ಕೊಂಡು ನೀವು ಜವಾಬ್ದಾರಿ ಆಗ್ತೀರ, ಅವನಾಗೋದಿಲ್ಲ ಅಲ್ವಾ? ಅದಕ್ಕೆ ಒಂದು ಸೆಂಟೆನ್ಸ್ ಹೀಗೆ ಹೇಳಿದ್ ನಾನು, ದ ರೆಸ್ಪಾನ್ಸಿಬಿಲಿಟಿ ಆಫ್ ಫೈಂಡರ್ ಆಫ್ ಲಾಸ್ಟ್ ಗೂಡ್ಸ್ ಈಕ್ವಲ್ ಟು ದ ರೆಸ್ಪಾನ್ಸಿಬಿಲಿಟಿ ಆಫ್ ಬೇಲಿ. ಬೇಲಿ ಹೇಗೆ ರೆಸ್ಪಾನ್ಸಿಬಲ್ ಹಾಗೆ ಫೈಂಡರ್ ಆಫ್ ಲಾಸ್ಟ್ ಗೂಡ್ಸ್ ಆಲ್ಸೋ ರೆಸ್ಪಾನ್ಸಿಬಲ್. ಅಂದರೆ ದ ಫೈಂಡರ್ ಆಫ್ ಲಾಸ್ಟ್ ಗೂಡ್ಸ್ ಹೀ ಮಸ್ಟ್ ಟೇಕ್ ದ ಗೂಡ್ಸ್ ಆಸ್ ಇಸ್ ಓನ್, ತನ್ನದೇ ಪ್ರಾಪರ್ಟಿ ಆಗಿ ಟ್ರೀಟ್ ಮಾಡಿಕೊಂಡು he must no take them to his custody. ಅವನನ್ನ ಕಸ್ಟಡಿ ತಗೊಳ್ಬೇಕು, ಕೇರ್ ತಗೊಳ್ಬೇಕು. ತನ್ನದೇ ಪ್ರಾಪರ್ಟಿ ಆದರೆ ಅವ್ನು ಹೇಗೆ ಟ್ರೀಟ್ಮೆಂಟ್ ಮಾಡಿ ಎಷ್ಟು ಚೆನ್ನಾಗಿ ಇಟ್ಕೊಳ್ತಾನೆ ಅದೇ ರೀತಿ ಇಟ್ಕೊಳ್ಬೇಕು. ಯಾರು? ಫೈಂಡರ್ ಆಫ್ ಲಾಸ್ಟ್ ಗೂಡ್ಸು. ಅದು ಅವನ ರೆಸ್ಪಾನ್ಸಿಬಿಲಿಟಿ. ಓಕೆ, ಅಷ್ಟೇ ಅಲ್ಲ, ಆಗಲೇ ಹೇಳಿದಾಗ ನಾನು ಹೀ ಮಸ್ಟ್ ಟೇಕ್ ರೀಸನಬಲ್ ಕೇರ್. ಅಷ್ಟೇ ಅಲ್ಲ, ಹೀ ಮಸ್ಟ್ ಟೇಕ್ ನೆಸೆಸರಿ ಸ್ಟೆಪ್ಸ್. ಸಿಕ್ಕಿತ್ತೆ ಒಂದು ಒಂದು ವರ್ಷ ಸಿಕ್ಕಿತ್ತಂತ ಸುಮ್ಮನೆ ಗಿಸಿಲಿ ಇಟ್ಕೊಳ್ಳೋದಲ್ಲ, ಮನೇಲಿ ಇಟ್ಕೊಳ್ಳೋದಲ್ಲ. ಅವನು ಅವನು ಜವಾಬ್ದಾರಿ ಇದೆ ಏನು ಅಂತೇಳಿದರೆ, ಹೀ ಮಸ್ಟ್ ಟೇಕ್ ನೆಸೆಸರಿ ಸ್ಟೆಪ್ಸ್ ಆರ್ ಮೆಷರ್ಸ್ ಟು ಟ್ರೇಸ್ ದ ರಿಯಲ್ ಓನರ್, ಟ್ರೂ ಓನರ್. ನಿಜವಾದ ಓನರ್ ಯಾರು, ರಿಯಲ್ ಓನರ್ ಯಾರು, ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇಫ್ ಯು ಡಸ್ ನಾಟ್ ಟೇಕ್ ದೀಸ್ ಮೆಷರ್ಸ್ ದೆನ್ ಹಿ ವಿಲ್ ಬಿ ಅಂಡರ್ ಗಿಲ್ಟಿ. ಅವನು ಆ ರೀತಿ ಮಾಡದೇ ಇದ್ರೆ ಅವನು ವಿಲ್ ಬಿ ಅಂಡರ್ ಗಿಲ್ಟಿ ಆಫ್ ರಾಂಗ್ ಫುಲ್ ಕನ್ವರ್ಷನ್ ಅಂತ ಆಗ್ತದೆ. ಇನ್ನೊಬ್ಬರು ವಸ್ತು ನಿಮಗೆ ಸಿಕ್ಕಿದ್ರೆ ಅದನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಸಪೋಸ್ ನಿಮಗೆ ಕಾಲೇಜಲ್ಲಿ ಒಂದು ಪ್ರಾಪರ್ಟಿ ಸಿಕ್ಕಿತ್ತು ಅಂತ ಹೇಳಿದ್ರೆ ನೀವು ಸುಮ್ಮನೆ ಬ್ಯಾಗಿ ಹಾಕೊಂಡು ಹೋಗೋದಲ್ಲ, ಏನು ಮಾಡಬೇಕು? ಅದನ್ನು ಕ್ಲಾಸ್ ಟೀಚರ್ ಕೊಡೋದು ಅಥವಾ ಕ್ಲಾಸ್ ಲೀಡರ್ ಕೊಟ್ಟು, ಕ್ಲಾಸ್ ಲೀಡರ್ ಕ್ಲಾಸಲ್ಲಿ ಅನೌನ್ಸ್ ಮಾಡ್ತಾರೆ. ಆನಂತರ ಯಾರು ತೊಗೊಂಡೋಗೋದಿಲ್ಲ, ಕ್ಲಾಸ್ ಟೀಚರಿಗೆ ಕೊಡ್ತಾರೆ, ನೋಟಿಸ್ ಬೋರ್ಡ್ ಹಾಕ್ತಾರೆ. ಅಷ್ಟೆಲ್ಲ ಮಾಡಿ ಯಾರು ತೊಗೊಂಡು ಹೋಗದಿದ್ರೆ ದೆನ್ ಯು ಕ್ಯಾನ್ ಟೇಕ್ ಬ್ಯಾಕ್. ವಿಷಯ ಎಷ್ಟೇ, ಆ್ಯಸ್ ಎ ಫೈಂಡರ್ ಆಫ್ ಲಾಸ್ಟ್ ಗೂಡ್ಸ್ ಯು ಮಸ್ಟ್ ಟೇಕ್ ರೀಸನೇಬಲ್ ಕೇರ್ ಆ್ಯಂಡ್ ಯು ಮಸ್ಟ್ ಟೇಕ್ ಆಲ್ ದ ನೆಸರಿ ಸ್ಟೆಪ್ಸ್ ಟು ಟ್ರೇ ದ ಫೈನ್ ಟು ಟ್ರೇಸ್ ಆರ್ ಫೈನ್ ದ ರಿಯಲ್ ಓನರ್ ಆರ್ ದಿ ಟ್ರೂ ಓನರ್. ಅದು ಮಾಡದೇ ಇದ್ರೆ ಯು ವಿಲ್ ಬಿ ಅಂಡರ್ ಗಿಲ್ಟಿ, ಯು ವಿಲ್ ಬಿ ಅಂಡರ್ ರಾಂಗ್ ಫುಲ್ ಕನ್ವರ್ಷನ್. ಇನ್ನು ಫೈಂಡರ್ ಆಫ್ ಲಾಸ್ಟ್ ಗೂಡ್ಸ್ ಡೆಫಿನೆಟ್ಲಿ ಕ್ಯಾನ್ ಸೆಲ್ ದ ಗೂಡ್ಸ್ ಅಂಡರ್ ಫೋರ್ ಡಿಫ್ರೆಂಟ್ ಸರ್ಕಮ್ಸ್ಟೆನ್ಸಸ್. ಅರ್ಥ ಮಾಡ್ಕೊಳ್ಳಿ, ನಾಲ್ಕು ಸಂದರ್ಭಗಳಲ್ಲಿ ಫೈಂಡರ್ ಆಫ್ ಲಾಸ್ಟ್ ಗೂಡ್ಸು ತನಗೆ ಸಿಕ್ಕಿದ ವಸ್ತುವನ್ನು ಸೇಲ್ ಮಾಡಬಹುದು. ಯಾವ ನಾಲ್ಕು ಸಂದರ್ಭಗಳಲ್ಲಿ ಅಂತ ಹೇಳಿದ್ರೆ, ನಂಬರ್ ಒನ್, ವೇರ್ ದಿ ಥಿಂಗ್ಸ್ ಆರ್ ಇನ್ ಡೇಂಜರ್ ಆಫ್ ಪರಿಶಿಂಗ್. ನಿಮಗೆ ಸಿಕ್ಕಿದಂಥ ವಸ್ತು ಪರಿಶಬಲ್ ಇನ್ ನೇಚರ್, ವೇರ್ ದಿ ಥಿಂಗ್ಸ್ ಆರ್ ಇನ್ ಡೇಂಜರ್ ಆಫ್ ಪರಿಶಿಂಗ್, ಹಾಳಾಗುವ ವಸ್ತು ಅಂತ ಆದರೆ, ನಿಮಗೆ ದಾರಿ ಮೇಲೆ ಹೋಗೋ 1 kg ಟೊಮೆಟೊ ಸಿಕ್ಕಿತ್ತು, ನಿಮಗೆ ದಾರಿ ಮೇಲೆ ಹೋಗೋ 1-2 kg ಆ್ಯಪಲ್ ಸಿಕ್ಕಿತ್ತು, ಇದೆಲ್ಲ ಹಾಳಾಗುವಂಥ ವಸ್ತು. ನೀವು ಇಟ್ಟುಕೊಂಡು ಓನರ್ ಹುಡ್ತಕ್ಕೆ ಹೋದರೆ ಅದು ಕೊಳತು ಹೋಗಿ ಬಿಸಾಡಬೇಕಾಗತ್ತೆ, ಯಾರಿಗೂ ಇಲ್ಲ ಅಂತಾಗತ್ತೆ. ಆಗ ನೀವು ಅದನ್ನ ಯೂಸ್ ಮಾಡ್ಕೊಳ್ಬೋದು. ಹಾಗಿದ್ರೆ ವೇರ್ ಸೇಲ್ ಮಾಡ್ಬೋದು, ನೀವು ಯೂಸ್ ಮಾಡ್ಬೋದು. ವೇರ್ ದಿ ನಿಮಗೆ ಸಿಕ್ಕಿದಂಥ ವಸ್ತು ಆರ್ ಪರಿಶಿಯಬಲ್ ಇನ್ ನೇಚರ್, ಹಾಳಾಗುವ ವಸ್ತು ಅಂತ ಆದರೆ, ಲೈಕ್ ನಾನು ತರಕಾರಿ ಟೊಮೆಟೊ ಎಲ್ಲ ಹೇಳಿದ್ನಲ್ಲ ಫ್ರೂಟ್ಸು, ಒಂದು ಸಂದರ್ಭ ಆಯಿತು. ಎರಡನೇ ಸಂದರ್ಭ, ವೇರ್ ದ ಓನರ್ ಕೆನಾಟ್ ಬಿ ಫೌಂಡ್ ಔಟ್. ನಿಮಗೆ ನೀವು ಎಷ್ಟೇ ಪ್ರಯತ್ನ ಮಾಡಿ, ತುಂಬ ಪ್ರಯತ್ನ ಮಾಡಿದೀರಿ ಪಾಪ, ನೀವು ಪ್ರಯತ್ನ ಮಾಡಿಯೂ ನಿಮಗೆ ಓನರ್ ಸಿಗದೇ ಇದ್ರೆ, ಅಂಥ ಸಂದರ್ಭದಲ್ಲೂ ನೀವು ಅದನ್ನು ಸೇಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ಕಾಲೇಜಲ್ಲಿ ಒಂದು ಗೋಲ್ಡನ್ ನೆಕ್ಲೆಸ್ ಸಿಕ್ಕಿತ್ತು ಫಸ್ಟ್ ಫ್ಲೋರಲ್ಲಿ. ನೀವು ಅದನ್ನೇನು ಮಾಡಬೇಕು, ಗೋಲ್ಡನ್ ನೆಕ್ಲೆಸ್ ಆದ ಕಾರಣ ಪ್ರಿನ್ಸಿಪಾಲ್ರಿಗೆ ಇದನ್ನು ಕೊಡ್ತೀರಿ. ಪ್ರಿನ್ಸಿಪಾಲ್ರಿಗೆ ಇಟ್ಟುಕೊಂಡು ಅದನ್ನು ಮನೆ ಕೊಂಡೋಗೋದಲ್ಲ, ಅವ್ರ ಹೆಂಡತಿ ಕೊಡೋದಲ್ಲ, ಅವರಿಗೂ ಜವಾಬ್ದಾರಿ ಇದೆ. ಅವ್ರೇನು ಮಾಡಬೇಕು, ಹೀ ಮಸ್ಟ್ ಪುಟ್ ದ ಸೇಮ್ ಥಿಂಗ್ ಇನ್ ಆನ್ ದ ನೋಟಿಸ್ ಬೋರ್ಡ್. ನೋಟಿಸ್ ಬೋರ್ಡಲ್ಲಿ ಹಾಕಬೇಕು, ಏನು ಇಂಥ ವಸ್ತು ಸಿಕ್ಕಿದೆ, ನಿಮಗೆ ಸಂಬಂಧಪಟ್ಟವರು ಅದಕ್ಕೆ ಸಂಬಂಧಪಟ್ಟ ಪ್ರೂಫನ್ನು ಕೊಟ್ಟು ನಿಮ್ಮದೇ ಅಂತ ಹೇಳೋ ಬಗ್ಗೆ ಪ್ರೂಫ್ ಬೇಕಲ್ಲ, ಯಾರೋ ಬಂದು ಕೇಳಿಕೊಳ್ಳಿಕ್ಕೆ ಆಗೋದಿಲ್ಲಲ್ಲ, ಅವ್ರದ್ದೇ ಆದಂತ ಪ್ರೂವ್ ಮಾಡಬೇಕಾಗತ್ತೆ, ಬಂದು ತೊಗೊಂಡು ಹೋಗ್ಬೋದು ಅಂತ. ಕ್ಲಾಸ್ ಕ್ಲಾಸಿಗೆ ಅನೌನ್ಸ್ ಮಾಡ್ತಾರೆ ಪ್ರಿನ್ಸಿಪಾಲು, ನೋಟಿಸ್ ಬೋರ್ಡಿಗೆ ಹಾಕ್ತಾರೆ, ಅದು ಪ್ರಿನ್ಸಿಪಾಲ್ ಡ್ಯೂಟಿ. ಅದು ಇಷ್ಟೆಲ್ಲ ಆದ ಮೇಲೂ ನೋ ಒನ್ ಕ್ಲೇಮ್ಡ್, ಯಾರು ಬಂದು ತಗೊಳ್ಳೋದಿಲ್ಲ, ಯಾರು ಬಂದು ಕ್ಲೇಮ್ ಮಾಡಲ್ಲ. ಆಗ ಒಂದು ತಿಂಗಳಾಯಿತು, ನೋ ಒನ್ ಹ್ಯಾಸ್ ಕ್ಲೇಮ್ಡ್ ಇಟ್. ಆಗ ನೀವು ಹೋಗಿ ವಾಪಸ್ ಕೇಳ್ತೀರಿ, ಸರ್ ಅದು 1 ತಿಂಗಳಿಂದ ನಾನು ಸಿಕ್ಕಿ ತಂದು ಕೊಟ್ಟನಲ್ಲ, ಯಾರು ತೊಗೊಂಡೋಗಿಲ್ಲಲ್ಲ, ಸರ್ ನನಗೆ ವಾಪಸ್ ಕೊಡಿ ಅಂತ ಕೇಳಿದರೆ, ಆಗ ದ ಪ್ರಿನ್ಸಿಪಲ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಹಿ ಶುಡ್ ಗಿವ್ ಇಟ್ ಬ್ಯಾಕ್, ನಿಮ್ಗೆ ವಾಪಸ್ ಕೊಡಬೇಕು. ಏ ಇಲ್ಲ ಕೊಡಲ್ಲ, ನಾನೇ ಇಟ್ಕೊಳ್ತೇನೆ ಹೇಳಿ ಬರಲ್ಲ, ಯಾಕೇಳಿ
ಹೂ ಇಸ್ ದ ಫೈಂಡರ್ ಆಫ್ ಲಾಸ್ಟ್ ಗೋಡ್ಸ್ ಇದರಲ್ಲಿ ಪ್ರಿನ್ಸಿಪಲ್ ಅಥವಾ ನೀವ ಸಿಕ್ಕಿದ್ದೆ ಯಾರಿಗೆ ಪ್ರಿನ್ಸಿಪಲ್ ಸಿಕ್ಕಿದ್ದಲ್ಲ ನಿಮಗೆ ಸಿಕ್ಕಿದ್ದು ಸೊ ಹಾಗಿದ್ರೆ ಯಾರಿಗೆ ಯಾರು ಫೈಂಡ್ ಔಟ್ ಮಾಡ್ತಾರೆ ಯಾರೇ ಸಿಕ್ಕಿದ್ರೆ ಅವರು ಫೈಂಡರ್ ಆಫ್ ಲಾಸ್ಟ್ ಗೋಡ್ಸ್ ಸೊ ಪ್ರಿನ್ಸಿಪಲ್ ಪ್ರಯತ್ನ ಮಾಡಿ ಆಯಿತು ನೋ ಒನ್ ಕ್ಲೇಮ್ ರಿಟರ್ನ್ ಆಗ ನಿಮಗೆ ಪ್ರಿನ್ಸಿಪಲ್ನ ವಾಪಸ್ ಕೊಡ್ಬೋದು ಸಪೋಸ್ ಪ್ರಿನ್ಸಿಪಲ್ ಕೊಡದೇ ಇದ್ರೆ ಯು ಕ್ಯಾನ್ ಫೈಟ್ ಅಂಡ್ ಯು ಕ್ಯಾನ್ ಟೇಕ್ ಇಟ್ ಬ್ಯಾಕ್ ಬಿಕಾಸ್ ಆನ್ ದಿ ಗ್ರೌಂಡ್ ದಟ್ ಯು ಕ್ಯಾನ್ ಕ್ಲೇಮ್ ಇಟ್ ಬಿಕಾಸ್ ಯು ಆರ್ ದಿ ಫೈಂಡರ್ ಆಫ್ ಲಾಸ್ಟ್ ಗೂಡ್ಸ್ ವೇರ್ ಪ್ರಿನ್ಸಿಪಲ್ ಇಸ್ ನಾಟ್ ಫೈಂಡರ್ ಆಫ್ ಲಾಸ್ಟ್ ಗೂಡ್ಸ್ ಯಾರೇ ಸಿಕ್ಕಿದ ಅವರು ಅದನ್ನು ತಗೊಳ್ಬೋದು ಇದು ರೂಲ್ ಆ್ಯಕ್ಚುಲಿ ಓಕೆ ಸೊ ಹಾಗಿದ್ರೆ ಈಗ ವೇ ದಿ ಓನರ್ ಕೆನಾಟ್ ಫೌಂಡ್ ಔಟ್ ನಿಮಗೆ ನಿಮ್ಮ ಪ್ರಯತ್ನ ಆಯಿತು ಪ್ರಿನ್ಸಿಪಲ್ ಪ್ರಯತ್ನ ಮಾಡಿದ್ರು ಯಾರೂ ತಗೊಂಡವರಿಲ್ಲ ನೋ ಒನ್ ಕ್ಲೇಮ್ ಇಟ್ ಹಾಗಾಗಿ ನಿಮ್ಗೆ ಆಗ ನೀವು ಅದನ್ನು ಸೇಲ್ ಮಾಡ್ಬೋದು ಇನ್ನು ಮೂರನೇ ಸಂದರ್ಭದಲ್ಲಿ ಯಾವ ಸೇಲ್ ಮಾಡ್ಬೋದು ಅಂತ ಹೇಳಿದ್ರೆ ವೇ ದಿ ಓನರ್ ಇಸ್ ಫೌಂಡ್ ಔಟ್ ನಿಮಗೆ ಯಾರು ರಿಯಲ್ ಓನರ್ ಅಂತ ಸಿಕ್ಕಿದ್ದಾರೆ ಬಟ್ ದ ರಿಯಲ್ ಓನರ್ ರೆಫ್ಯೂಸಸ್ ಟು ಪೇ ದಿ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ನಿಮಗೆ ಟ್ರೂ ಓನರ್ ಸಿಕ್ಕಿದ್ದಾನೆ ಅವನು ನೀವು ಆ ವಸ್ತುವನ್ನು ಕಾಪಾಡಲಿಕ್ಕೋಸ್ಕರ ಅಥವಾ ಕಾಪಾಡಲಿಕ್ಕೋಸ್ಕರ ನೀವು ಅದನ್ನು ಒಂದಿಷ್ಟು ಖರ್ಚು ಮಾಡಿರ್ತೀರಿ ನೀವು ಒಂದು ಚಿನ್ನ ಸಿಕ್ಕಿತ್ತು ನೆಕ್ಲೆಸ್ ಸಿಕ್ಕಿತ್ತು ಅಂದರೆ ಬ್ಯಾಂಕಲ್ಲಿ ಇರ್ತೀರಿ ಬ್ಯಾಂಕ್ ಲಾಕಲ್ಲಿ ಇರ್ತೀರಿ ಅದಕ್ಕೆ ಬಾಡಿಗೆ ಕೊಡಬೇಕು ಅದು ಖರ್ಚಾಯ್ತು ನಿಮಗೆ ಆ ಖರ್ಚನ್ನು ಅವ್ನು ಕೊಡಬೇಕು ಯಾರು ರಿಯಲ್ ಓನರ್ ಕೊಡಬೇಕು ಅವ ಖರ್ಚು ಕೊಡೋದಿಲ್ಲ ಅಂತ ಹೇಳಿದ್ರೆ ಯು ನೀ ನಾಟ್ ಗಿವ್ ಬ್ಯಾಕ್ ಟು ದಿ ವಾಪಸ್ ಕೊಡಬೇಕಂತೇನಿಲ್ಲ ಅವನ ಡ್ಯೂಟಿ ಅದು ನೀವು ಆ ವಸ್ತುವನ್ನು ಚೆಂದ ಮಾಡಿ ನೋಡ್ಕೊಳ್ಳಿಕ್ಕೆ ಏನು ಖರ್ಚು ಮಾಡಿರ್ತೀರಿ ಆ ಖರ್ಚನ್ನು ಅವ್ನು ಕೊಡಬೇಕಾಗತ್ತೆ ಅವನು ಭರಿಸಬೇಕಾಗತ್ತೆ ಈಗೇನಾಯಿತು ಮೂರನೇ ಸಂದರ್ಭ ಏನು ಹೇಳಿದೆ ನಾನು ವೇರ್ ದಿ ಓನರ್ ಇಸ್ ಫೌಂಡ್ ಔಟ್ ಬಟ್ ಹಿ ರಿಫ್ಯೂಸಸ್ ಟು ಪೇ ದಿ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ಆ ಸಂದರ್ಭದಲ್ಲೂ ಸಹ ನೀವು ಸೇಲ್ ಮಾಡ್ಬೋದು ನಾಲ್ಕನೇದು ಕೊನೆಯ ಸಂದರ್ಭ ಏನಂತ ಹೇಳಿದರೆ ವೇ ದಿ ಲಾಫುಲ್ ಚಾರ್ಜ್ ಈಸ್ ಮೋರ್ ದ್ಯಾನ್ ದಿ 2/3 ಆಫ್ ದಿ ಥಿಂಗ್ಸ್ ಫೌಂಡ್ ನಿಮಗೆ ಸಿಕ್ಕಿದ ವಸ್ತುವಿನ ಬೆಲೆ 100 ರೂಪಾಯಿ ಅದನ್ನು ಖರ್ಚು ಮಾಡಲಿಕ್ಕೆ ನಿಮಗೆ ಇಫ್ ಯು ಸ್ಪೆಂಡ್ ಮೋರ್ ದೆನ್ 2/3 ಆಫ್ ದಿ ಕಾಸ್ಟ್ 75 ರೂಪಾಯಿ ಖರ್ಚಾಯ್ತು ಹೇಳಿದರೆ ಮುಕ್ಕಾಲಂಶ ಖರ್ಚಾಯ್ತು ನಿಮಗೆ ವಸ್ತುವಿನ ಬೆಲೆ 100 ರೂಪೀಸು ಖರ್ಚು ಮಾಡಿದ 75 ರೂಪಾಯಿ ಆಗ ನೀವು ಅದನ್ನು ಸೇಲ್ ಮಾಡ್ಬೋದು ಯಾವಾಗ ವೇ ದಿ ಲಾಫುಲ್ ಚಾರ್ಜಸ್ ಅದಕ್ಕೆ ಸಂಬಂಧಪಟ್ಟ ಚಾರ್ಜಸ್ ಇಸ್ ಮೋರ್ ದೆನ್ 2/3 ಆಫ್ ದಿ ಥಿಂಗ್ಸ್ ಫೌಂಡ್ 2/3 ಅಂದರೆ ಪರ್ಸೆಂಟ್ ಲೆಕ್ಕ ಹಾಕ್ತೀನಿ ಎಷ್ಟು ಬರುತ್ತೆ ಅಂತ 2/3 × 100 2/3 × 100 ಅಷ್ಟು ಅಷ್ಟಕ್ಕಿಂತ ಜಾಸ್ತಿ ನಿಮಗೆ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ಸು ಅಥವಾ ಲಾಫುಲ್ ಚಾರ್ಜಸ್ ಬಂತು ಹೇಳಿದ್ರೆ ಆಗ ನೀವು ಸೇಲ್ ಮಾಡ್ಬೋದು ದರ್ ಇಸ್ ನೋ ನೀಡ್ ಟು ವೆಯ್ಟ್ ಆ್ಯಂಡ್ ಯು ಕ್ಯಾನ್ ಸೆಲ್ ಇಟ್ ಹಾಗೆ ನಾಲ್ಕು ಸಂದರ್ಭಗಳಲ್ಲಿ ಫೈಂಡರ್ ಆಫ್ ಲಾಸ್ ಗೋಸ್ ಕ್ಯಾನ್ ಸೆಲ್ ಬಟ್ ನೆನ್ಪಿಟ್ಕೊಳ್ಳಿ ಸಿಕ್ಕಿದ ತಕ್ಷಣ ಹಾಗೆ ಬ್ಯಾಗಲ್ಲಿ ಹಾಕೊಂಡು ಹೋಗೋದಿಲ್ಲ ಯು ಮಸ್ಟ್ ಟ್ರೈ ಟು ಟೇ ಯುನೋ ಯು ಮಸ್ಟ್ ಟ್ರೈ ಟು ಫೈಂಡ್ ಔಟ್ ದ ರಿಯಲ್ ಓನರ್ ಟ್ರೂ ಓನರ್ ಓಕೆ ಫೈನ್ ಸೊ ನಾಲ್ಕು ಸಂದರ್ಭ ಪುನಃ ಹೇಳಿಬಿಡ್ತೇನೆ ಇಂಗ್ಲೀಷಲ್ಲಿ ವೇ ಥಿಂಗ್ಸ್ ಆರ್ ಇನ್ ಡೇಂಜರ್ ಆಫ್ ಫರಿಷಬಲ್ ಆರ್ ಫರಿಷಿಂಗ್ ಸೆಕೆಂಡ್ ಒನ್ ವೇ ದಿ ಓನರ್ ಕೆನಾಟ್ ಬಿ ಫೌಂಡ್ ಔಟ್ ದ ಥರ್ಡ್ ಒನ್ ವೇ ದಿ ಓನರ್ ಇಸ್ ಫೌಂಡ್ ಔಟ್ ಬಟ್ ರೆಫ್ಯೂಸಸ್ ಟು ಪೇ ದಿ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ಆ್ಯಂಡ್ ದ ಫೋರ್ತ್ ಕೇಸ್ ಈಸ್ ವೇರ್ ದಿ ಲಾಫುಲ್ ಚಾರ್ಜಸ್ ಈಸ್ ಮೋರ್ ದ್ಯಾನ್ 2/3 2/3 ಆಫ್ ದಿ ಥಿಂಗ್ಸ್ ಫೌಂಡ್ ಈ ನಾಲ್ಕು ಸಂದರ್ಭಗಳಲ್ಲಿ ಫೈಂಡರ್ ಆಫ್ ಲಾಸ್ ಗೂಡ್ಸ್ ಗೂಡ್ಸನ್ನು ಸೇಲ್ ಮಾಡ್ಬೋದು ನಾವು ಅಲ್ ಕಮ್ ಟು ಎಕ್ಸಾಂಪಲ್ ಮಿಸ್ಟರ್ ಎ ಪಿಕ್ಸ್ ಅಪ್ ಸೇಮ್ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಮಿಸ್ಟರ್ ಎ ಪಿಕ್ಸ್ ಅಪ್ ಎ ಡೈಮಂಡ್ ನೆಕ್ಲೆಸ್ ಆನ್ ದಿ ಫ್ಲೋರ್ ಆಫ್ ಬಿಸ್ ಶಾಪ್ ಬಿಯ ಶಾಪಲ್ಲಿ ಸಿಕ್ತು ಎಗೆ ಏನು ಸಿಕ್ಕಿತ್ತು ಡೈಮಂಡ್ ನೆಕ್ಲೆಸ್ ಹಿ ಗಿವ್ಸ್ ಇಟ್ ಟು ಮಿಸ್ಟರ್ ಬಿ ಏನು ಮಾಡ್ತಾನೆ ಅವನ ಶಾಪಲ್ಲಿ ಸಿಕ್ಕಿದ ಕಾರಣ ಬಿಗೆ ಕೊಡ್ತಾನೆ ಹಿ ಗಿವ್ಸ್ ಇಟ್ ಟು ಮಿಸ್ಟರ್ ಬಿ ಟು ಕೀಪ್ ಇಟ್ ಅವನ ಇಟ್ಕೊಳ್ಳೋದಲ್ಲ ಟು ಕೀಪ್ ಇಟ್ ಟಿಲ್ ದ ರಿಯಲ್ ಓನರ್ ಇಸ್ ಫೌಂಡ್ ನಿಜವಾದ ಓನರ್ ಹುಡುಗ ಸಿಗೋ ತನಕ ನೀನು ಇಟ್ಕೊಮರೆ ಅಂತ ಅದು ಅರ್ಥ ಅದು ಅವನಿಗೆ ವಾಪಸ್ ಕೊಟ್ಟರೆ ಸರಿ ನೋ ಒನ್ ಕ್ಲೇಮ್ ಇಟ್ ಇನ್ ಸ್ಪೈಟ್ ಆಫ್ ಅಡ್ವರ್ಟೈಸ್ಮೆಂಟ್ ಪೇಪರ್ಲಿ ಹಾಕಿದ್ರು ಆಟೋ ಹಿಡ್ಕೊಂಡು ಆಟೋದಲ್ಲಿ ಮೈಕ್ ಕಟ್ಕೊಂಡು ಹೇಳಿದ್ರು ನಂಗೆ ಈಗ ಸಿಕ್ಕಿದೆ ಈಗ ಈ ಫ್ಲೋಲರ್ ಸಿಕ್ಕಿದೆ ಅಂತ ಯಾರು ತಗೊಂಡೋಗೋದಿಲ್ಲ ಸೊ ಹಾಗಿದ್ರೆ ನೋ ಒನ್ ಕ್ಲೇಮ್ ಇಟ್ ಇನ್ ಸ್ಪೈಟ್ ಆಫ್ ಅಡ್ವರ್ಟೈಸ್ಮೆಂಟ್ ದೆನ್ ಎ ಆಸ್ಕ್ಡ್ ಬಿ ಟು ರಿಟರ್ನ್ ಎ ಹೋಗಿ ಕಾಡ್ತೇನೆ ನನಗೆ ಅವತ್ತು ನಾನು ಕೊಡ್ತೇನೆ ವಾಪಸ್ ಕೊಡು ಅಂತ ಎ ಆಸ್ಕ್ಡ್ ಬಿ ಟು ರಿಟರ್ನ್ ದಿ ನೆಕ್ಲೆಸ್ ಬಟ್ ಬಿ ಅವನಿಗೆ ಆಸೆ ಸ್ಟಾರ್ಟ್ ಆಯಿತು ಬಟ್ ಬಿ ರೆಫ್ಯೂಸ್ ಇಟ್ ಟು ಗಿವ್ ಇಟ್ ಬ್ಯಾಕ್ ಕೊಡೋದಿಲ್ಲ ಹೇಳ್ತಾನೆ ಹೇಳಿ ಈಗ ನೀವು ಹೇಳಿ ವಾಪಸ್ ತಗೊಳ್ಳಿಕ್ಕೆ ಆಗ್ತದೆ ಅಲ್ವಾ ಯಾರು ರಿಯಲ್ ಓನರ್ ಫೈಂಡರ್ ಆಫ್ ಲಾಸ್ ಗೂಡ್ಸ್ ಯಾರು ಏ ಇಸ್ ಎ ಫೈಂಡರ್ ಆಫ್ ಲಾಸ್ ಗೂಡ್ಸ್ ಸಿಕ್ಕಿದ್ದು ಬಿ ಎ ಶಾಪಲ್ಲಿ ಹೌದು ಬಿ ಎಲ್ ಶಾಪ್ ಅಂತ ಹೇಳಿದ್ರೆ ಬಿ ಆರ್ ಗ್ಯಾರೇಜ್ ಅವನಿಗೆ ಸಂಬಂಧಪಟ್ಟದಂತ ಆಗೋದಿಲ್ಲ ಯಾರೇ ಸಿಕ್ಕಿದ್ದು ದ್ಯಾಟ್ಸ್ ಇಂಪಾರ್ಟೆಂಟ್ ಓ ಇಲ್ಲಿ ಏನಾಯ್ತು ನಾನು ಆಗ ಹೇಳಿದ್ನಲ್ಲ ಕಾಲೇಜಲ್ಲಿ ಸಿಕ್ಕಿದ್ದಂದ್ರೆ ಕೂಡ ಪ್ರಿನ್ಸಿಪಲ್ ಅಂದಲ್ಲ ಅರ್ಥ ಯಾರು ಸಿಕ್ಕಿದ್ದು ದ್ಯಾಟ್ಸ್ ಇಂಪಾರ್ಟೆಂಟ್ ಓಕೆ ಸೊ ಇಲ್ಲೇನಾಯ್ತು ಈಗ ಬಿ ರೆಫ್ಯೂಸ್ ಟು ಗಿವ್ ಇಟ್ ಬ್ಯಾಕ್ ಆ್ಯಂಡ್ ಸೇಮ್ ಮ್ಯಾಟ್ರ್ ವೆಂಟ್ ಇನ್ ಟು ಕೋರ್ಟ್ ಆಫ್ ಲಾ ಕೋರ್ಟಿಗೆ ಹೋಯ್ತು ಸೇಮ್ ಮ್ಯಾಟ್ರ್ ಕೋರ್ಟಿಗೆ ಹೋಯ್ತು ಅದೊಂದು ಕೇಸ್ ಆ್ಯಕ್ಚುಲಿ ಕೇಸ್ ಹೆಸರು ಇಟ್ ಇಸ್ ನಾಟ್ ಎ ಲೀಡಿಂಗ್ ಕೇಸ್
ಹಾಲಿನ್ಸ್ ವರ್ಸಸ್ ಫೌಲರ್ ಅಂತ ಎಚ್ ಓ ಎಲ್ ಎಲ್ ಐ ಎನ್ ಎಸ್ ಹಾಲಿನ್ಸ್ ವರ್ಸಸ್ ಫೌ ಎಫ್ ಓ ಡಬ್ಲ್ಯೂ ಎಲ್ ಇಆರ್ ಫೌಲರ್ ಇದು ಆದ ಘಟನೆ ಇದು ಇಸ್ ಸೊ ಇಟ್ ವಾಸ್ ಡಿಸೈಡೆಡ್ ದ್ಯಾಟ್ ಅಥವಾ ಹೆಲ್ಡ್ ದ್ಯಾಟ್ ಬಿ ವಾಸ್ ಬೌಂಡ್ ಟು ರಿಟರ್ನ್ ದ ಡೈಮಂಡ್ ನೆಕ್ಲೆಸ್ ಟು ಎ ನೋಡಿ ಕೋರ್ಟ್ ಆರ್ಡರ್ ಮಾಡ್ತು ಕೊಡಲಿಲ್ಲ ಹೇಳೋ ಪ್ರಶ್ನೆ ಇಲ್ಲ ಕೊಡಲೇಬೇಕು ಬಿ ಶುಡ್ ರಿಟರ್ನ್ ದ ಸೇಮ್ ನೆಕ್ಲೆಸ್ ಟು ಬಿಕಾಸ್ ಎ ವಾಸ್ ದಿ ಫೈಂಡರ್ ಆಫ್ ಲಾಸ್ಟ್ ಗೋಡ್ಸ್ ನಾಟ್ ಬಿ ಅವನ ಶಾಪಲ್ಲಿ ಸಿಕ್ಕಿತ್ತಂತ ಅವನಿಗೆ ಸಂಬಂಧಪಟ್ಟಿದ್ದಲ್ಲ ಹಾಗೆ ಕಾಲೇಜ್ ಸಿಕ್ಕಿದ ತಕ್ಷಣ ಪ್ರಿನ್ಸಿಪಾಲ್ ಬಂದ್ಬಿಡಿದೆ ಅಂತ ಅರ್ಥ ಅಲ್ಲ ಯಾರಿಗೆ ಸಿಕ್ಕಿದೆ ದ್ಯಾಟ್ ಇಸ್ ಇಂಪಾರ್ಟೆಂಟು ಅವರು ರಿಯಲ್ ಫೈಂಡರ್ ಆಫ್ ಲಾಸ್ಟ್ ಗೋಡ್ಸ್ ಅವರಿಗೆ ಅದು ವಾಪಸ್ ಹೋಗಬೇಕು ಅರ್ಥ ಆಯ್ತಾ ಗುಡ್ ನಾವು ಕಮ್ ಟು ದ ಲಾಸ್ಟ್ ಪಾಯಿಂಟ್ ದಟ್ ಈಸ್ ಫಿಫ್ತ್ ಟೈಪ್ ಆಫ್ ಪ್ಯಾಸಿ ಕಾಂಟ್ರಾಕ್ಟ್ ಈಸ್ ಪೇಮೆಂಟ್ ಬೈ ಮಿಸ್ಟೇಕ್ ಆರ್ ಕೊಯರ್ಷನ್ ಸೆಕ್ಷನ್ 72 ಇಲ್ಲಿ ಅರ್ಥ ಆಗುತ್ತೆ ಪೇಮೆಂಟ್ ಬೈ ಮಿಸ್ಟೇಕ್ ತಪ್ಪಾಗಿ ಪೇಮೆಂಟ್ ಮಾಡಿದ್ದು ಅಥವಾ ಕೊಯರ್ಷನ್ ಅಂದ್ರೆ ಅಂತ ಗೊತ್ತಾ ಬೈ ಫೋರ್ಸ್ ಬೈ ಥ್ರೆಟ್ನಿಂಗ್ ನೀನು ಹಣ ಕೊಡ್ತೀನಿ ನಿನ್ನ ಕೈಕಾಲು ಮುರಿತೇನೆ ಹೆದರಿಸಿ ಬೆದರಿಸಿ ತಗೋತಲ್ಲ ಅದು ಕೊಯರ್ಷನ್ ಹೆದರಿಸಿ ಬೆದರಿಸಿ ನಿಮ್ಮಿಂದ ಹಣ ತಗೋತಲ್ಲ ಪೇಮೆಂಟ್ ತಗೋತಲ್ಲ ಅದು ಕೊಯರ್ಷನ್ ಓಕೆ ಸೊ ಪೇಮೆಂಟ್ ಬೈ ಮಿಸ್ಟೇಕ್ ಆರ್ ಕೊಯರ್ಷನ್ ಆಸ್ ಪರ್ ಸೆಕ್ಷನ್ 72 ಹಿಯರ್ ಎ ಪರ್ಸನ್ ಟು ಹೂ ಮನಿ ಹ್ಯಾಸ್ ಬೀನ್ ಪೇಯ್ಡ್ ಬೈ ಮಿಸ್ಟೇಕ್ ಮಸ್ಟ್ ರಿಟರ್ನ್ ಇಟ್ ಟು ದಿ ಪರ್ಸನ್ ಹೂ ಪೇಯ್ಡ್ ಇಟ್ ವಾಪಸ್ ಕೊಡಲೇಬೇಕು ಬೈ ಮಿಸ್ಟೇಕ್ ನಿಮ್ಗೆ ಯಾರು ಕೊಟ್ಟರೆ ವಾಪಸ್ ಕೊಡಬೇಕಾಗತ್ತೆ ಇಲ್ಲ ಮುಂದೊಂದು ದಿವಸ ತಗೊಳ್ಳಿಕ್ಕಾಗತ್ತೆ ಇಲ್ಲಿ ಯು ಹ್ಯಾವ್ ಟು ರಿಮೆಂಬರ್ ದ ಟೂ ಪಾಯಿಂಟ್ಸ್ ಒನ್ ಈಸ್ ಮನಿ ಮಸ್ಟ್ ಹ್ಯಾವ್ ಬೀನ್ ಪೇಯ್ಡ್ ಆರ್ ಸಮಥಿಂಗ್ ಮಸ್ಟ್ ಹ್ಯಾವ್ ಬೀನ್ ಡೆಲಿವರ್ಡ್ ಬೈ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಇದಾಗಿರಬೇಕು ಎರಡನೇದು ದ ಮನಿ ಮಸ್ಟ್ ಸೆಕೆಂಡ್ ಪಾಯಿಂಟ್ ಟು ಬಿ ರಿಮೆಂಬರ್ ಈಸ್ ದ ಮನಿ ಮಸ್ಟ್ ಹ್ಯಾವ್ ಬೀನ್ ಪೇಯ್ಡ್ ಆರ್ ದ ಥಿಂಗ್ ಮಸ್ಟ್ ಹ್ಯಾವ್ ಬೀನ್ ಡೆಲಿವರ್ಡ್ ಬೈ ಮಿಸ್ಟೇಕ್ ಆರ್ ಕೊಯೇಷನ್ ಎರಡು ಇದು ಈ ಎರಡು ಕಂಡೀಷನ್ ಫುಲ್ಫಿಲ್ ಆಯಿತು ಅಂತ ಹೇಳಿದ್ರೆ ಆಗ ನೀವು ವಾಪಸ್ ಕೊಡಬೇಕಾಗತ್ತೆ ಅಲ್ಲಿ ಎಕ್ಸಾಂಪಲ್ ಟೂ ಎಕ್ಸಾಂಪಲ್ಸ್ ಕೊಡ್ತಾನೆ ಎ ಪೇಸ್ ಎ ಸಟನ್ ಸಮ್ ಆಫ್ ಮನಿ ಟು ಬಿ ಬೈ ಮಿಸ್ಟೇಕ್ ಎ ಪೇ ಸರ್ಟನ್ ಸಮ್ ಆಫ್ ಮನಿ ಟು ಬಿ ಬೈ ಮಿಸ್ಟೇಕ್ ನೋಡಿ ಬೈ ಮಿಸ್ಟೇಕ್ ಬಿ ಕೊಡಿ ಆಕ್ಚುಲಿ ಅದು ಕೊಡಬೇಕಾಗಿದೆ ಇನ್ನೊಬ್ಬನಿಗೆ ಇಟ್ ಈಸ್ ರಿಯಲಿ ಡ್ಯೂ ಟು ಸಿ ಆಕ್ಚುಲಿ ಸಿ ಕೊಡಬೇಕಿತ್ತು ಬೈ ಮಿಸ್ಟೇಕ್ ಬಿ ಕೊಟ್ಟ ಹಿಯರ್ ಬಿ ಮಸ್ಟ್ ರೀಫಂಡ್ ದಿ ಮನಿ ಟು ಎ ಬಿ ಹಣ ಏನಾದ್ರು ತಗೊಂಡ್ರು ವಾಪಸ್ ಕೊಡಬೇಕು ಹೇಗೆ ಯಾಕೆ ಅವನಿಗೆ ಸಂಬಂಧಪಟ್ಟಿದ್ದಲ್ಲ ಅದು ಹಾಗಂತ ಇಲ್ಲಿ ಸಿ ಕೆನಾಟ್ ಸೂ ಬಿ ಸಿ ಹೋಗಿ ಬಿ ನಿಂಗೆ ನೀನು ನನ್ನ ಹಣ ನೀ ತಗೊಂಡು ಹಾಕೊಂಡು ಸಿ ಹೋಗಿ ಬಿ ಹತ್ರ ಕೇಳಿಕ್ಕ ಹೆಚ್ಚಿನ ಹಣ ಸಿಗಬೇಕಾಗಿದ್ದು ಕೊಡಬೇಕಾಗಿದ್ದು ಸಿಗೆ ಇಲ್ಲಿ ಕೊಟ್ಟಿದ್ದ ಯಾರಿಗೆ ತಗೊಂಡಿದ್ದ ಯಾರು ಬಿ ಹಾಗಂತ ಸಿ ಕೆನಾಟ್ ಗೋ ಆ್ಯಂಡ್ ಆಸ್ ಬಿ ಸಿ ಕೆನ್ ಆಸ್ಕ್ ಓನ್ಲಿ ಫ್ರಾಮ್ ಎ ಯಾಕೆ ಬಿ ಮತ್ತು ಸಿ ಸಂಬಂಧವೇ ಇಲ್ಲ ಇಲ್ಲಿ ಓಕೆ ಸೊ ಸಿ ಕೆನಾಟ್ ಆಸ್ ಸೂ ಬಿ ಎಸ್ ಯು ಇ ಸೂ ಅಂದರೆ ಫೈಲಿಂಗ್ ದ ಸೂಟ್ ಅಂತ ಸಿ ಕೆನಾಟ್ ಸೂ ಬಿ ಆ್ಯಸ್ ದೆರ್ ಈಸ್ ನೋ ಪ್ರಿವಿಟಿ ಆಫ್ ಕಾಂಟ್ರಾಕ್ಟ್ ಅವರಿಬ್ಬರ ಮಧ್ಯೆ ಯಾವುದೇ ರೀತಿಯ ರಿಲೇಷನ್ಶಿಪ್ ಇರೋದಿಲ್ಲ ದೆರ್ ಈಸ್ ನೋ ರಿಲೇಷನ್ಶಿಪ್ ಸಬ್ಸಿಸ್ಟಿಂಗ್ ಬಿಟ್ವೀನ್ ದ್ಯಾಮ್ ಬಿಟ್ವೀನ್ ಬಿ ಆ್ಯಂಡ್ ಸಿ ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಕಾಂಟ್ರಾಕ್ಟ್ ಇರೋದಿಲ್ಲ ಹಾಗೆ ಸೂ ಮಾಡಿ ಬರೋದಿಲ್ಲ ಅವನ ವಿರುದ್ಧ ಕೋಟಿ ಹೋಗಿ ಬರೋದಿಲ್ಲ ಹಾಗಿದ್ದು ಏನು ಮಾಡ್ಬೋದು ಬಿ ಮಸ್ಟ್ ರಿಟರ್ನ್ ದ ಮನಿ ಟು ಎ ಅದು ಒಂದು ಪಾಯಿಂಟ್ ಕ್ಲಿಯರು ಇನ್ನೊಂದು ಸಿ ಕೆನಾಟ್ ಸೂ ಎಗ್ನಿಸ್ಟ್ ಬಿ ಸಿ ಕೆನ್ ಆಸ್ ಮನಿ ಓನ್ಲಿ ಫ್ರಾಮ್ ಎ ಓಕೆ ಇನ್ನು ಲಾಸ್ಟ್ ಎಕ್ಸಾಂಪಲ್ ಹೇಳಿ ಇವತ್ತಿನ ಸೆಷನ್ ಮುಗಿಸ್ತೇನೆ ಆ್ಯಂಡ್ ಟುಡೇ ಐ ಹ್ಯಾವ್ ಡಿಸ್ಕಸ್ಡ್ ವಿತ್ ಗೌರಿ ಮೇಡಮ್ ಇವರ್ ಎಚ್ ಓ ಡಿ ಕಾಮರ್ಸ್ ಬಾಂಬ್ ಎಚ್ ಓ ಡಿ ನಾನೇನು ಮಾಡ್ತೇನೆ ಅಂತ ಹೇಳಿದರೆ ನನ್ನ ಪೋರ್ಷನ್ ಆ್ಯಕ್ಚುಲಿ ಮುಗೀತು ನಾನು ಆ್ಯಕ್ಚುಲಿ ಆ್ಯಸ್ ಪರ್ ಅಲಾಟೆಡ್ ಅವರ್ಸ್ ಈಸ್ 2 hours ಪರ್ ವೀಕ್ ನನಗೆ ವಾರಕ್ಕೆ 2 ಗಂಟೆ ಲಾ ಪಾಠ ಮಾಡಲಿಕ್ಕೆ ನನಗೆ ಸೊ ದರ್ ಆರ್ ಒಟ್ಟಿಗೆ ಎಷ್ಟಿದೆ ನಿಮ್ಗೆ ಯೂನಿಟ್ಸು ಅದರಲ್ಲಿ ನಾನು ಆಲ್ರೆಡಿ ಈಗ 3 ಯೂನಿಟ್ ಆಗಿದೆ ಅಲ್ವಾ ಇನ್ನು 3 ಯೂನಿಟ್ ಇದೆ ಸೊ ಆ್ಯಕ್ಚುಲಿ 5 ಗಂಟೆಯಲ್ಲಿ 3 ಗಂಟೆ ಇನ್ನೊಬ್ಬರು ಪಾಠ ಮಾಡಲಿಕ್ಕೆ ಬಟ್ ನಾನು 2 hoursಲ್ಲಿ 3 ಯೂನಿಟ್ಸನ್ನು ಆಲ್ರೆಡಿ ಕವರ್ 1 ಯೂನಿಟ್ ಆಲ್ರೆಡಿ ಎಕ್ಸ್ಟ್ರಾ ಕವರ್ ಮಾಡಿದ್ದೇನೆ ಬಟ್ ಸ್ಟಿಲ್ ಐ ವಿಲ್ ನೆವರ್ ಸ್ಟಾಪ್ ಮೈ ಟೀಚಿಂಗ್ ನಾನು ನನ್ನ ಇದನ್ನು ಸ್ಟಾಪ್ ಮಾಡಲ್ಲ ಐ ವಿಲ್ ಕಂಟಿನ್ಯೂ ಪ್ರಾಬಬ್ಲಿ ಐ ವಿಲ್ ಮೇ ಟೇಕ್ ದ ಯೂನಿಟ್ 3 ತಗೊಳ್ಳೋ ಚಾನ್ಸ್ ಉಂಟು ಅಥವಾ ಯೂನಿಟ್ 5 ಹೋದರೂ ಹೋಗ್ಬೋದು ಯಾವುದು ಇನ್ನೊಂದು ಚಾಪ್ಟರ್ ಮಾಡ್ತೇನೆ ಆಯಿತಾ ನಿಮಗೆ ಈಗ ಸ್ಟ್ರಕ್ಚರ್ ಬರೋ ತನಕ ಐ ವಿಲ್ ಕಂಟಿನ್ಯೂ ಓಕೆ ಡೋಂಟ್ ವರಿ ಸಬ್ಜೆಕ್ಟ್ ಬಗ್ಗೆ ನಥಿಂಗ್ ಟು ವರಿ ಐ ವಿಲ್ ಬಿ ವೆರಿ ಹ್ಯಾಪಿ ಟು ಟೇಕ್ ಕ್ಲಾಸ್ ಫಾರ್ ಯು ಫೈನ್ ಈಗ ಕಮ್ ಟು ದ ಸೆಕೆಂಡ್ ಎಕ್ಸಾಂಪಲ್ ಆ್ಯನ್ ಇನ್ಶೂರೆನ್ಸ್ ಕಂಪ್ನಿ ಪೇಯ್ಡ್ ದಿ ಅಮೌಂಟ್ ಆನ್ ಎ ಪಾಲಿಸಿ ಬೈ ಮಿಸ್ಟೇಕ್ ಇನ್ಶೂರೆನ್ಸ್ ಕಂಪ್ನಿ ಪೇಯ್ಡ್ ದಿ ಅಮೌಂಟ್ ಆನ್ ಎ ಪಾಲಿಸಿ ಬೈ ಮಿಸ್ಟೇಕ್ ದ್ಯಾಟ್ ದಿ ಗೂಡ್ಸ್ ಹ್ಯಾಡ್ ಬೀನ್ ಡಿಸ್ಟ್ರಾಯ್ಡ್
ಗೂಡ್ಸ್ ಎಲ್ಲ ರಿಜಿಸ್ಟರ್ ಆಗಿ ಹಾಕೊಂಡು ಒಂದು ಪಾಲಿಸಿ ಮೇಲೆ ಹಣವನ್ನು ಇನ್ಶೂರೆನ್ಸ್ ಕಂಪನಿ ಪೇ ಮಾಡ್ತದೆ ಬೈ ಮಿಸ್ಟೇಕ್ ಇದು ಬಟ್ ದ ಗೂಡ್ಸ್ ಇನ್ ಫ್ಯಾಕ್ಟ್ ಹ್ಯಾಡ್ ಬೀನ್ ಸೋಲ್ಡ್ ಆ್ಯಕ್ಚುಲಿ ಗೂಡ್ಸ್ ರಿಜಿಸ್ಟರ್ ಆಗಿದೆ ಅಲ್ಲ ಗೂಡ್ಸ್ ಸೇಲ್ ಆಗಿದೆ ಬಟ್ ದಿ ಗೂಡ್ಸ್ ಇನ್ ಬಟ್ ದಿ ಗೂಡ್ಸ್ ಇನ್ ಫ್ಯಾಕ್ಟ್ ಹ್ಯಾಡ್ ಬೀನ್ ಸೋಲ್ಡ್ ಸೇಲ್ ಆಗಿದ್ದು ಡಿಸ್ಟ್ರಾಯ್ ಆಗಿದೆ ಅಲ್ಲ ಡಿಸ್ಟ್ರಾಯ್ ಆಗಿದೆ ಅಂತ ಆ್ಯಕ್ಚುಲಿ ಸೇಲ್ ಆಗಿದ್ದು ಡಿಸ್ಟ್ರಾಯ್ ಆಗಿದೆ ಅಂತ ಎಣಿಸ್ಕೊಂಡು ಇನ್ಶೂರೆನ್ಸ್ ಕಂಪನಿ ಹಣವನ್ನು ಪೇ ಮಾಡ್ತಾರೆ ಬೈ ಮಿಸ್ಟೇಕ್ ಆಯ್ತದ ಸೊ ಮಿಸ್ಟೇಕ್ ಯಾರು ಮಾಡ್ಬೋದು ಇಟ್ ವಾಸ್ ಹೆಲ್ಡ್ ದ್ಯಾಟ್ ಇಟ್ ವಾಸ್ ಹೆಲ್ಡ್ ದ್ಯಾಟ್ ದ ಇನ್ಶೂರೆನ್ಸ್ ಕಂಪನಿ ಡೆಫಿನೆಟ್ಲಿ ಕುಡ್ ರಿಕವರ್ ದಿ ಮನಿ ಪೇಯ್ಡ್ ಮುಂದೆ ಇನ್ಶೂರೆನ್ಸ್ ಕಂಪನಿ ನೋಡಪ್ಪ ನೀನು ಆ್ಯಕ್ಚುಲಿ ಸೇಲ್ ಮಾಡಿದ್ದು ನೀನು ಹಣವನ್ನು ತಗೊಂಡಿದ್ದೀಯ ಬೈ ಮಿಸ್ಟೇಕ್ ನಾವು ಕೊಟ್ಟು ನೀವು ವಾಪಸ್ ಕೊಡಬೇಕು ವಾಪಸ್ ಕೊಡದಿದ್ದರೆ ವಾಪಸ್ ಕೊಡಲಿಕ್ಕೆ ಆಗ್ತದೆ ಯಾಕೇಳಿ ದ ಪ್ರಿನ್ಸಿಪಲ್ ಆಫ್ ಕ್ವಾಸಿ ಕಾಂಟ್ರಾಕ್ಟ್ ಏನು ಹೇಳ್ತದೆ ಯು ಆರ್ ನೋ ಆಫರ್ ನೋ ಅಕ್ಸೆಪ್ಟೆನ್ಸ್ ಕ್ವಾಸಿ ಕಾಂಟ್ರಾಕ್ಟ್ ಈಸ್ ಬೇಸ್ಡ್ ಅಪ್ ಆನ್ ಸರ್ಟನ್ ಈಕ್ವಿಟಬಲ್ ಪ್ರಿನ್ಸಿಪಲ್ಸ್ ಅಲ್ವಾ ಲಾ ಕ್ರಿಯೇಟ್ಸ್ ಸರ್ಟನ್ ಆಬ್ಲಿಗೇಷನ್ ಇನ್ ದ ಆಬ್ಸೆನ್ಸ್ ಆಫ್ ಲಾ ಇನ್ ದ ಆಬ್ಸೆನ್ಸ್ ಆಫ್ ಕಾಂಟ್ರಾಕ್ಟ್ ಕರೆಕ್ಟ್ ಅಲ್ಲ ಲಾ ಕ್ರಿಯೇಟ್ಸ್ ಸರ್ಟನ್ ಆಬ್ಲಿಗೇಷನ್ ಆನ್ ದಿ ಪಾರ್ಟ್ ಆಫ್ ದಿ ಅದರ್ ಪಾರ್ಟೀಸ್ ಟು ದ ಕಾಂಟ್ರಾಕ್ಟ್ ಇನ್ ದ ಆಬ್ಸೆನ್ಸ್ ಆಫ್ ಕಾಂಟ್ರಾಕ್ಟ್ ಹಿಯರ್ ಎ ಪರ್ಸನ್ ಈಸ್ ನಾಟ್ ಅಲೋ ಟು ಎನ್ರಿಚ್ ಹಿಮ್ಸೆಲ್ಫ್ ಎಟ್ ದಿ ಎಕ್ಸ್ಪೆನ್ಸ್ ಆಫ್ ಅನದರ್ ಓ ಸಿ ಜೀವನ ಮೇಲೆ ಏಸು ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ ನಾನು ಹೇಳಿದ್ನಲ್ಲ ಕರೆಕ್ಟ್ ಅಲ್ಲ ಸೊ ಹಾಗಾಗಿ ಬೈ ಮಿಸ್ಟೇಕ್ ಏನಾದ್ರು ಪೇಮೆಂಟ್ ಆದರೆ ಅಥವಾ ನೀವು ಅವ್ರಿಗೆ ಹೆದರಿಸಿ ಬೆದರಿಸಿ ಹಣ ತಗೊಂಡ್ರೆ ಅದನ್ನು ಮುಂದೆ ವಾಪಸ್ ಪಡಲಿಕ್ಕೆ ಆ ಕಾನೂನು ಮುಖಾಂತರ ಹಣವನ್ನು ಪಡಲಿಕ್ಕೆ ಆಗ್ತದೆ ಸೊ ಹಾಗಾಗಿ ಕೊಯಿರ್ಷನ್ನು ಮಾಡಿದ್ರು ಪ್ರಯತ್ನ ಇಲ್ಲ ಬೈ ಮಿಸ್ಟೇಕಲ್ಲಿ ಕೊಟ್ಟು ಪ್ರಯತ್ನ ಇಲ್ಲ ಅದನ್ನು ವಾಪಸ್ ಪಡೆಯಬಹುದು ಇಸ್ ಇಟ್ ಕ್ಲಿಯರ್ ಸೊ ವಿತ್ ದಿಸ್ ಕ್ವಾಸಿ ಕಾಂಟ್ರಾಕ್ಟ್ ಈಸ್ ಓವರ್ ಸೊ ನಾನು ಯೂನಿಟ್ 1 ಕಂಪ್ಲೀಟ್ ಮಾಡಿದ್ದೇನೆ ಯೂನಿಟ್ 2 ಕಂಪ್ಲೀಟ್ ಮಾಡಿದ್ದೇನೆ ಈಗ ಯೂನಿಟ್ 4 ಸಹ ಕಂಪ್ಲೀಟ್ ಆಯಿತು ಇನ್ನು ಬಾಕಿ ಇರೋದು ಯೂನಿಟ್ 5 6 ಮತ್ತು ಯೂನಿಟ್ 3 ಇದು ಟೋಟಲ್ 6 ಯೂನಿಟ್ಸ್ ಇದೆ ನಾನು ವಾರದಲ್ಲಿ 2 ಅವರ್ಸ್ನ ನಾನು ಆಲ್ರೆಡಿ 3 ಯೂನಿಟ್ಸ್ ಕವರ್ ಮಾಡಿ ಆಗಿದೆ ಬಟ್ ಇನ್ನೂ ಒಂದು ಚಾಪ್ಟರ್ ನಾನು ತೊಗೊಳ್ತೇನೆ ನೋಡುವ ಸಪೋಸ್ ಸ್ಟ್ರಕ್ಚರ್ ಅಪಾಯಿಂಟ್ ಕೂಡಲೇ ಆದರೆ ಐ ವಿಲ್ ಹ್ಯಾಂಡ್ ಓವರ್ ದ ಸೇಮ್ ಚಾಪ್ಟರ್ ಟು ದೆಮ್ ಓಕೆ ಸೊ ಬಿ ರೆಡಿ ಫಾರ್ ದಿ ಇಂಟರ್ನಲ್ ಎಕ್ಸಾಮ್ ಆಯಿತಾ ಮೊದಲ 2 ಯೂನಿಟ್ಸ್ ಕಂಪ್ಲೀಟ್ ನೋಡ್ಕೊಳ್ಳಿ ಆಯಿತಾ ಮತ್ತು ಯು ಕ್ಯಾನ್ ಆಲ್ಸೋ ರೀಡ್ ದ ಫೋರ್ತ್ ಯೂನಿಟ್ ನನಗೆ ನನ್ನ ಪೋರ್ಷನ್ ಕಂಪ್ಲೀಟ್ ನೋಡ್ಕೊಳ್ಳಿ ಕ್ಲಿಯರ್ ಎಸ್ ಸೊ ಎನಿ ಡೌಟ್ ಡೆಫಿನೆಟ್ಲಿ ಯು ಕ್ಯಾನ್ ಆಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ಇಟ್ಸ್ ಮೈ ಡ್ಯೂಟಿ ಟು ಕ್ಲಾರಿಫೈ ಯುವರ್ ಆಲ್ ಯುವರ್ ಡೌಟ್ಸ್ ಆ್ಯಂಡ್ ಆಸ್ಕಿನ್ ದ ಕ್ವೆಶನ್ ಇಸ್ ಯುವರ್ ರೈಟ್ ನಿಮ್ಮ ಹಕ್ಕದು ಯು ಕ್ಯಾನ್ ನೀವು ಚಲಾಯಿಸ್ಬೋದು ಯು ಕ್ಯಾನ್ ಆಸ್ ದ ಕ್ವೆಶನ್ಸ್ ವಿತ್ ರಿಗಾರ್ಡಿಂಗ್ ಟು ಸಬ್ಜೆಕ್ಟ್ ಓಕೆ ಹಕ್ಕು ಅಂತ ಕೂಡ ಏನೇನು ಕ್ವೆಶನ್ ಕೇಳೋದಿಲ್ಲ ಯು ಕ್ಯಾನ್ ಕ್ಲಾರಿಫೈ ಯುವರ್ ಡೌಟ್ಸ್ ಓಕೆ ಸೊ ಯು ಕ್ಯಾನ್ ಸೆಂಡ್ ಮೆಸೇಜ್ ಯು ಕ್ಯಾನ್ ವಾಟ್ಸ್ ಸೆಂಡ್ ಥ್ರೂ ಮೆಸೇಜ್ ಥ್ರೂ ವಾಟ್ಸಪ್ ಆರ್ ಯು ಕ್ಯಾನ್ ಗಿವ್ ಎ ಕಾಲ್ ಓವರ್ ಫೋನ್ ಅದರ್ವೈಸ್ ನೀವು ಕಾಲೇಜಿಗೆ ಬಂದವ ಸಹ ಡೌಟ್ ಕೇಳ್ಬೋದು ಓಕೆ ಸೊ ಹಾಗಿದ್ದು ಇವತ್ತಿನ ಕ್ಲಾಸ್ ಮುಗಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಮೈ ಪೋರ್ಷನ್ ಇಸ್ ಓವರ್ ಆ್ಯಕ್ಚುಲಿ ಒಂದು ಎಕ್ಸ್ಟ್ರಾ ಚಾಪ್ಟರ್ ಮಾಡಿದೆ ನಾನು ಬಟ್ ಸ್ಟಿಲ್ ನನ್ನ ಪೋರ್ಷನ್ ಅಲ್ಲದೆ ನಾನು ಐ ಕಂಟಿನ್ಯೂ ಐ ಟೇಕ್ ಒನ್ ಮೋರ್ ಚಾಪ್ಟರ್ ಕಂಟಿನ್ಯೂ ಮಾಡ್ತೇನೆ ಓಕೆ ಎಸ್ ಥ್ಯಾಂಕ್ ಯು